ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಬಯೋ ಸಬ್ಜೆಕ್ಟಿನ ಡೌಟ್ಸ್ ಕ್ಲಿಯರ್ ಮಾಡಿ ನಾನು ತೆಗಿತಾ ಇದ್ದೇನೆ ನೋಡಿ ಬಹಳ ಜನ ಕಮೆಂಟ್ಸಲ್ಲಿ ಸರ್ ಈ ವರ್ಷದ ಬಯೋ ಕ್ವಶನ್ ಪೇಪರ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಬ್ಲೂ ಪ್ರಿಂಟ್ ಪ್ರಕಾರನೇ ಬರತ್ತಾ ಅಂತ ಕೇಳ್ತಾ ಇದ್ದೀರಾ ಹೌದು ಅದು ಬರುತ್ತೆ ನಂತರದಲ್ಲಿ ಇನ್ನೊಂದು ಕ್ವಶನ್ ಸರ್ ಈ ವರ್ಷ ಡಯಾಗ್ರಾಮ್ಸ್ ಇರುತ್ತಾ ಹೌದು ಇರುತ್ತೆ ಸರ್ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೀರಾ ಸರ್ ನಮ್ಮ ಬಯೋ ಎಕ್ಸಾಮ್ ಈಸಿಯಾಗಿ ಇರುತ್ತಾ ಅಂತ ನಿಜವಾಗಿಯೂ ಈಸಿಯಾಗಿರುತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಸರ್ ನಮ್ಮ ಬಯೋ ಎಕ್ಸಾಮು ಪೇಪರನ್ನು ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಬಿ ಸಿ ಪಾರ್ಟ್ ಡಿ ಏನು ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಇರುತ್ತೋ ಅಥವಾ ವರ್ಲ್ಡ್ ಪ್ಯಾಟರ್ನ್ ಏನಾದರೂ ಚೇಂಜ್ ಮಾಡ್ತಾರ ಅಂತ ಏನು ಚೇಂಜ್ ಮಾಡಲ್ಲಪ್ಪ ಈ ವರ್ಷದ ಮಾಡಲ್ ಕ್ವೆಶನ್ ಪೇಪರ್ ಏನಿದೆ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅದು ಈ ವಿಡಿಯೋದ ಲಿಂಕಲ್ಲೇ ಕೊಟ್ಟಿರ್ತೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪ್ಯಾಟರ್ನ್ ಇರುತ್ತೆ ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನನ್ನು ಕೇಳಲಾಗುತ್ತೆ ಯಾವ 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 ಡಿಫಿಕಲ್ಟೀಸು ಎಲ್ಲೆಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ ಬನ್ನಿ ಸರ್ ನಿಮಗೆ ಪಾರ್ಟ್ ಒನ್ನಲ್ಲಿ ಬಂದ್ಬಿಟ್ಟು ಇಪ್ಪತ್ತು ಅಂಕಕ್ಕೆ ಇರುತ್ತೆ ಅದು ಎಲ್ಲದೂ ಕೂಡ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪಾಸಾಗಲಿ ಅಂತ ಆದರೆ ನೀವು ಒಂದು ಅಲ್ಲಿ ಎಡವಟ್ಟು ಮಾಡಿ ಬರ್ತಾ ಬರ್ತಾಯಿದ್ದೀರಾ ಎಡವಟ್ಟು ಅಂದರೆ ಮಾಡ್ತಾ ಇದ್ದೀರಾ ಮಿಸ್ಟೇಕ್ ಅಂತ ಹೇಳಿದರೆ ನಿಮಗೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದೆಯೋ ತಾವು ಅದನ್ನು ಇದ್ದೀರಾ ಆ ಕೆಲಸ ಏನು ಅಂತ ಹೇಳಿದರೆ ಸರ್ ನನಗೆ ಒಂದೇ ಆನ್ಸರ್ ಗೊತ್ತಿರಲಿಲ್ಲ ಬಿಟ್ಟು ಬಂದೆ ಸರ್ ನನಗೆ ಫಿಫ್ತ್ ಆನ್ಸರ್ ಗೊತ್ತಿರಲಿಲ್ಲ ಎಮ್ ಸಿ ಕ್ಯೂ ಬಿಟ್ಟು ಬಂದೆ ಅಂತ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಇಷ್ಟು ದಿನ ನೀವು ಅದೇ ಕೆಲಸ ಮಾಡಿದರೆ ನೀವು ಮೂರ್ಖತನವನ್ನು ಮಾಡಿದ್ದೀರಾ ಅಂತ ಅರ್ಥ ಎಮ್ ಸಿ ಕ್ಯೂ ಸೇರೋದು ಕಂಪಲ್ಸರಿ ದೇರ್ ಇಸ್ ನೋ ಚಾಯ್ಸ್ ಎಕ್ಸ್ಟ್ರಾ ಚಾಯ್ಸ್ ಇಲ್ಲ ಅಲ್ಲಿ ಕಂಪಲ್ಸರಿಯಾಗಿ ಫಸ್ಟ್ ಮೇನಲ್ಲಿ ಹದಿನೈದು ಪ್ರಶ್ನೆಗಳಿಗೂ ತಾವುಗಳು ಎಮ್ ಸಿ ಕ್ಯೂಸ್ ಏನು ಕೊಟ್ಟಿದ್ದಾರೋ ಅದಕ್ಕೆ ಉತ್ತರವನ್ನು ಬರೀಬೇಕು ಮೊದಲ ಪೇಜಲ್ಲಿ ಏಳು ಒಂದೊಂದು ಲೈನ್ ಬಿಟ್ಟು ಏಳೋ ಎಂಟು ಆಗುತ್ತೆ ಇನ್ನೊಂದು ಪೇಜಲ್ಲಿ ಉಳಿದಿರುವಂಥ ಎಮ್ ಸಿ ಕ್ಯೂಸ್ಗಳನ್ನು ಬರೀಬೇಕು ಕಂಪಲ್ಸರಿ ಫಸ್ಟ್ ಆನ್ಸರ್ ಗೊತ್ತಿರೋಲ್ಲ ಪೇಪರ್ ಇನ್ನೇನು ಐದು ನಿಮಿಷದಲ್ಲಿ ಕೊಡಬೇಕು ಆನ್ಸರನ್ನು ತುಂಬಿ ರೈಟ್ ಆದರೆ ಮಾರ್ಕ್ಸ್ ಸಿಗುತ್ತೆ ರಾಂಗ್ ಆದರೆ ಝೀರೋ ಮಾರ್ಕ್ಸ್ ಸಿಗುತ್ತೆ ಬಿಟ್ಟರೂ ಕೂಡ ಝೀರೋ ಮಾರ್ಕ್ಸು ಬಿಟ್ಟರೆ ಅಲ್ಲೇ ಫೈನಲ್ ಅದು ಝೀರೋ ಅಂತ ಹೌದಲ್ವಾ ಹೊರಗಡೆ ಬಂದಾದ ಮೇಲೆ ನೀವು ಅನ್ಕೊಂಡಿದ್ದೇ ಆನ್ಸರ್ ಅಂತ ಗೊತ್ತಾದರೆ ಹೋಗಿ ಬರೀಲಿಕ್ಕಾಗಲ್ಲ ಮಕ್ಕಳೇ ಇಷ್ಟು ಮೈಂಡ್ಸೆಟನ್ನು ಚೇಂಜ್ ಮಾಡಿ ಹೌದಲ್ವಾ ಆಲ್ರೆಡಿ ನಿಮಗೆ ಈಗ ಸ್ಟ್ರೆಸ್ಸೇ ಇಲ್ಲ ಹೌದಲ್ವಾ ಪ್ರೆಸರ್ ಇಲ್ಲ ಏನು ಯಾಕಂದರೆ ಎಲ್ಲ ಎಕ್ಸಾಮ್ ಮುಕ್ತಾಯ ಆಗಿದೆ ಕೆಮಿಸ್ಟ್ರಿ ಡಿಫಿಕಲ್ಟ್ ಕನ್ಕ ಅಂದ್ಕೊಂಡಿದ್ರಿ ಈಸಿಯಾಗಿ ಬಂತು ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ ಫಿಸಿಕ್ಸಲ್ಲಿ ಎಡವಟ್ಟಾಗಿತ್ತು ಹಾಗಾಗಿ ಕೆಮಿಸ್ಟ್ರಿ ಈಸಿ ಆಯಿತು ಇವತ್ತು ಬಯೋ ನಿಮ್ಮ ಬರುವ ಎಕ್ಸಾಮ್ ಬರುವ ಎಕ್ಸಾಮ್ ಬಯೋ ಅದು ಕೂಡ ಈಸಿಯಾಗಿರುತ್ತೆ ಯಾಕೆ ಅಂದರೆ ಆಲ್ರೆಡಿ ಒಂದು ತಪ್ಪನ್ನು ಮಾಡಿ ಎಲ್ಲರ ಮೇಲ್ಗಳು ಹೋಗಿ 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 ರಿಕ್ವೆಸ್ಟ್ಗಳು ಬಿದ್ದಿದ್ದಾವೆ ಅಲ್ಲಿ ಹಾಗಾಗಿ ಬಯೋ ನಿಮ್ಗೇನು ತೊಂದರೆ ಮಾಡಲ್ಲ ಅವರು ಯಾವ ರೀತಿಯಾಗಿ ಬ್ಲೂ ಪ್ರಿಂಟಲ್ಲಿದೆಯೋ ಅದೇ ರೀತಿಯಾಗಿ ಮಾಡಲ್ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರೆ ನಂತರದಲ್ಲಿ ಅದೇ ರೀತಿಯಾಗಿ ಕ್ವಶನ್ ಪೇಪರ್ ಕೂಡ ಬರುತ್ತೆ ಅದೇ ರೀತಿಯಾಗಿ ತಾವುಗಳು ಓದಬೇಕು ಫಸ್ಟ್ ಹಾಗಿದ್ದರೆ ಯಾವ ಬುಕ್ಕನ್ನು ತ ನಾನು ನನ್ನ ಕಡೆಯಿಂದ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ ಫಸ್ಟ್ ಏನು ಎನ್ ಸಿ ಇ ಆರ್ ಟಿ ಬುಕ್ ಗೌರ್ಮೆಂಟ್ ವತಿಯಿಂದ ಕೊಟ್ಟಿರುವಂಥ ಬಯೋ ಬುಕ್ಕು ಎನ್ ಸಿ ಆರ್ ಟಿಯಿಂದ ಇದೆ ಅಲ್ವಾ ಅದನ್ನು ಓದಿ ಸರ್ ಫಸ್ಟು ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಈ ವಿಡಿಯೋಕ್ಕಿಂತ ಹಿಂದೆ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೆ ಅದರಲ್ಲಿ ನಾನು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೂರು ಪ್ಯಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೆ ನಿಮ್ಗೆ ಹೇಳಿದ್ದೆ ಆ ವಿಡಿಯೋವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ದೀಕ್ಷಾ ಪಬ್ಲಿಕೇಶನಿಂದ ಹಾಕಿದ್ದೆ ಒಂದು ಬೇರೆ ಡಿಸ್ಟಿಕ್ಕಿನ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೆ ಇನ್ನೊಂದು ಯಾವುದು ಅಂತ ಹೇಳಿದರೆ ನಮ್ಮ ಪಿ ಯು ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಪಾಸಿಂಗ್ ಪ್ಯಾಸಿಂಗ್ ಪ್ಯಾಕೇಜನ್ನು ಹಾಕಿದ್ದೆ ಬಯೋದು ಎಲ್ಲದೂ ಕೂಡ ಹೌದಲ್ವಾ ಜೊತೆಗೆ ಡಯಾಗ್ರಾಮ್ಸ್ ಕೂಡ ಇದಾವೆ ಪ್ರೀತಿಯ ವಿದ್ಯಾರ್ಥಿಗಳೇ ಈಸಿಯಾಗಿ ಪಾಸ್ ಆಗ್ಬೋದು ಕೇವಲ ಇಪ್ಪತ್ತೊಂದು ಮಾರ್ಕ್ಸ್ ತೆಗೆದ್ರೆ ಸಾಕು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ ಹಾಗಾಗಿ ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಪಿಯು ಬೋರ್ಡ್ನವರು ಹೇಳಿರೋದು ಇಷ್ಟೇ ಮಗು ಸಂತೋಷವಾಗಿ ಇರಬೇಕು ಫೇಲೂರ್ ಅಂತ ಕಾನ್ಸೆಪ್ಟನ್ನು ತೆಗಿಯೋಣ ಯಾಕಂದರೆ ಮಕ್ಕಳು ಅನಾಹುತಗಳನ್ನು ಮಾಡ್ಕೊತಾ ಇದ್ದಾರೆ ದಿಸ್ ಜನ್ರೇಷನ್ ಈಸ್ ವೆರಿ ವೀಕ್ ಈ ಜನ್ರೇಷನ್ನಿಗೆ ತಡ್ಕೊಳ್ಳುವ ಶಕ್ತಿನೇ ಇಲ್ಲ ಫೇಲ್ ಆಗಿಬಿಟ್ರೆ ಲೈಫಲ್ಲಿ ಯಾಕಂದರೆ ನಮ್ಮ ಜನ್ರೇಷನು ನಿಮ್ಮ ಜನ್ರೇಷನು ಬಹಳ ವ್ಯತ್ಯಾಸವಿದೆ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಫೇಲ್ಯೂರ್ ಇಸ್ ಅ ಫಸ್ಟ್ ಸ್ಟೆಪ್ ಟು ಗೆಟ್ ಸಕ್ಸಸ್ ಅಂತ ಅಂದ್ಕೊಂಡಿದ್ವಿ ಆದರೆ ನೀವು ಫೇಲ್ಯೂರ್ ಆದ ತಕ್ಷಣ ಆಮ್ ಐ ಆಮ್ ಹ್ಯುಮಿಲಿಯೇಟೆಡ್ ಎವರಿ ವೇರ್ ಹೌದ ಐ ಆಮ್ ಇನ್ಸಲ್ಟೆಡ್ ಈ ರೀತಿಯಾಗಿ ನನಗೆ ಇನ್ಸಲ್ಟ್ ಆಗುತ್ತೆ ನನಗೆ ಹ್ಯೂಮಿಲೇಷನ್ ಆಗುತ್ತೆ ಅಂತ ಅಂದ್ಕೊಂಡು ತಾವುಗಳು ಜೀವವನ್ನು ಇದ್ದೀರಾ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಸಿಯಾದಂತಹ ಕ್ವಶನ್ ಪೇಪರ್ ಬರುತ್ತೆ ಏನು ತಲೆ ಕೆಡಿಸ್ಕೊಬೇಡಿ ಎಷ್ಟು ಈಸಿಯಾಗಿರುತ್ತೆ ಅಂದರೆ ಎಲ್ಲ ಎಕ್ಸಾಮ್ಗಿಂತ ಬಯೋ ನಿಮಗೆ ಈಸಿಯಾಗಿ ಬರುತ್ತೆ ನಾನು ನೋಡಿದ ಹಾಗೆ ನನ್ನ ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಹನ್ನೆರಡು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ ಹಾಗೆ ಬಯೋ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ತಗೊತಾರೆ ಮಕ್ಕಳು ಔಟ್ ಆಫ್ ಔಟ್ ನಾನು ನಿಮಗೆ ಈ ಬಯೋ ಸಬ್ಜೆಕ್ಟಿನ ಒಂದು ಹಂಡ್ರೆಡ್ ಮಾರ್ಕ್ಸಿನ ಒಂದು ಪ್ರಶ್ನೆ ಪತ್ರಿಕೆ ಬರೆದಿರುವಂಥ ಒಂದು ಏನಂತೀರಾ ಸ್ಕ್ರಿಪ್ಟ್ ಆನ್ಸರ್ ಸ್ಕ್ರಿಪ್ಟನ್ನು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ ಆದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ನಿಮ್ಗೆ ಏನೇನು ಕೊಡ್ತೇನೆ ಅಂತ ಸಂಪೂರ್ಣವಾಗಿ ಹೇಳ್ತಾ ಇದ್ದೇನೆ ಒಂದು ಮಾಡಲ್ ಕ್ವಶನ್ ಪೇಪರು ಒಂದು ಬ್ಲೂ ಪ್ರಿಂಟು ಹಾಗೂ ಒಂದು ನಾಲ್ಕು ಕ್ವಶನ್ ಪೇಪರನ್ನು ಕೊಡ್ತೇನೆ ಯಾವುದೇ ಕಾರಣಕ್ಕೂ ನಾಲ್ಕು ಕ್ವಶನ್ ಪೇಪರನ್ನು ತಾವುಗಳು ಬಿಡುವ ಹಾಗೆ ಇಲ್ಲ ಅದನ್ನು ಸಾಲ್ವ್ ಮಾಡಿ ತಾವುಗಳು ಎ ಸೆವೆಂಟಿ ಔಟ್ ಆಫ್ ಸೆವೆಂಟಿನ ತಗದೇ ತೆಗಿತೀರಾ ಎಪ್ಪತ್ತೊಂಗತ್ತೆ ಸರ್ ಕ್ವಶನ್ ಪೇಪರು ಬನ್ನಿ ಇನ್ನೊಂದು ಮಾತನ್ನು ತಿಳಿಸಬೇಕಿತ್ತು ಬನ್ನಿ ಕ್ವಶನ್ ಪೇಪರ್ ಪಾರ್ಟ್ ಎನಲ್ಲಿ ನಿಮ್ಗೆ ಏನಿರುತ್ತೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಹದಿನೈದು ಎಮ್ ಸಿ ಕ್ಯೂಸ್ ಇರ್ತವೆ ಹದಿನೈದು ಎಮ್ ಸಿ ಕ್ಯೂಸ್ ಆದ ತಕ್ಷಣ ಮೇನ್ ಕ್ವಶನ್ ಟೂನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಪಾರ್ಟ್ ಎ ಸೆಕೆಂಡ್ ಮೇನ್ ಇನ್ ಫಿಲಿಂದ ಬ್ಲ್ಯಾಂಕ್ಸ್ ಇರುತ್ತೆ ಕೇವಲ ಐದು ಮಾರ್ಕ್ಸಿಗೆ ಬರುತ್ತೆ ಅಲ್ಲಿಗೆ ಟ್ವೆಂಟಿ ಮಾರ್ಕ್ಸ್ ಕಂಪ್ಲೀಟೆಡ್ ಇನ್ ಪಾರ್ಟ್ ಎ ಇನ್ ಪಾರ್ಟ್ ಬಿ ಹೌದಲ್ವಾ ಎಷ್ಟು ಇರ್ತವೆ ಏಟ್ ಕ್ವಶನ್ಸ್ ಆರ್ ದೇರ್ ಔಟ್ ಆಫ್ ಏಟ್ ಯು ನೀಡ್ ಟು ಅಟೆಂಡ್ ಓನ್ಲಿ ಫೈವ್ ಈಚ್ ಕ್ವಶನ್ ಕ್ಯಾರೀಸ್ ಟು ಮಾರ್ಕ್ಸ್ ಟು ಟುಝ ಟೆನ್ ಅಲ್ಲಿಗೆ ಪಾರ್ಟ್ ಎ ಪಾರ್ಟ್ ಬಿ ಬಂದು ಮೂವತ್ತು ಅಂಕಕ್ಕೆ ಫಿನಿಷ್ ಆಯಿತು ಟ್ವೆಂಟಿ ಪ್ಲಸ್ ಟೆನ್ ಈ ರೀತಿಯಾಗಿ ತಾವುಗಳು ಮೈಂಡ್ ಸೆಟ್ ಮಾಡಬೇಕು ನಾನು ಪಾರ್ಟ್ ಎ ಪರ್ಫೆಕ್ಟ್ ಆಗಿದ್ದೀನಿ ನಾನು ಪಾರ್ಟ್ ಬಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಇಲ್ಲಿ ಇನ್ನೊಂದು ತಪ್ಪನ್ನು ಮಾಡ್ತಾ ಇದ್ದೀರ ಅದು ಕೂಡ ತಿಳಿಸಿಬಿಡ್ತೇನೆ ವೈ ಯು ಆರ್ ಗಿವಿಂಗ್ ಮೋರ್ ಫೋಕಸ್ ಆ್ಯಂಡ್ ಅಟೆನ್ಷನ್ ಟು ಓನ್ಲಿ ಪಾರ್ಟ್ ಎ ಅಂತ ನೀವು ತಪ್ಪು ಮಾಡ್ತಿರೋದಲ್ಲೇ ವಿದ್ಯಾರ್ಥಿಗಳೇ ಸರ್ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂಸ್ ರೀ ಎಮ್ ಸಿ ಕ್ಯೂಸ್ ಎಷ್ಟು ಓದಿದ್ರು ಬರ್ತಾವೋ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ ಆದರೆ ಪಾರ್ಟ್ ಡಿ ಪಾರ್ಟ್ ಸಿ ಪಾರ್ಟ್ ಬಿ ಓದಿ ನೀವು ನಾನು ನಿಜವಾಗಿ ಹೇಳ್ತೀನಿ ಕ್ವಶನ್ ಪೇಪರ್ ನಿಮ್ಗೆ ಈಸಿ ಆಗುತ್ತೆ ಫಸ್ಟು ನೀವು ಲಾಂಗ್ ಆನ್ಸರ್ಸು ಶಾರ್ಟ್ ಆನ್ಸರ್ಸು ಆಗಿ ಸರ್ ಎಮ್ ಸಿ ಕ್ಯೂಸ್ ಅಲ್ಲ ಎಮ್ ಸಿ ಕ್ಯೂಸು ಪ್ರಿಪೇರ್ ಆಗೋದು ಯಾರು ಗೊತ್ತಾ ಈಚ್ ಕಾರ್ನರಲ್ಲಿ ಓದ್ತಾರಲ್ವಾ ಈ ಲೆವೆಲ್ನವ್ರಿಗೆ ಅದು ನೀವೇ ಅನ್ಕೊತಿದ್ರೆ ದಿನ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ ತಕ್ಷಣ ನಂದು ಎರಡು ಹೋಯ್ತು ನಂದು ಮೂರು ಹೋಯ್ತು ನಂದು ಒಂದು ಹೋಯಿತು ಅಂತ ಹೇಳ್ತಾಯಿದ್ರೆ ಏನು ಅಂತ ಹೇಳಿದರೆ ಎಮ್ ಸಿ ಕ್ಯೂಸು ಹೌದಲ್ವಾ ಅದು ಕೇಳಿ ಬರೆದಿರೋದು ಹೋಗಿರೋದು ನೀವು ಸ್ವಂತ ಬರೆದಿದ್ದರಲ್ಲಿ ತಪ್ಪಾಗಿಲ್ಲ ಇದು ನೀವು ಮಾಡುತ್ತಿರುವಂತಹ ಒಂದು ತಪ್ಪು ಆಯಿತಾ ಹಾಗಿದ್ರೆ ಪಾರ್ಟ್ ಬಿ ಕೂಡ ಮುಗೀತು ಪಾರ್ಟ್ ಸಿಗೆ ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ನಮಗೆ ಮೂರು ಅಂಕದ ಪ್ರಶ್ನೆಗಳು ಸಿಗ್ತವೆ ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಎನಿ ಫೈ ಅಂತ ಕೊಡ್ತಾನೆ ಫೈ ಥ್ರೀಝಾ ಫಿಫ್ಟೀನ್ ಅಂದರೆ ಎಷ್ಟು ಈಸಿಯಾಗಿ ಕ್ವಶನ್ ಪೇಪರನ್ನು ಪ್ಯಾಟ್ರನ್ನ ಮಾಡಲಾಗಿದೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರವೇ ವೇಟೇಜಿನ ಪ್ರಕಾರವೇ ನಿಮ್ಮ ಆ್ಯನ್ಯಲ್ ಎಕ್ಸಾಮ್ ಬಯೋ ಕ್ವಶನ್ ಪೇಪರ್ ಬರುತ್ತೆ ನಂತರದಲ್ಲಿ ಪಾರ್ಟ್ ಡಿಯನ್ನು ನೋಡೋಣ ಈಗ ಪಾರ್ಟ್ ಡಿನಲ್ಲಿ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಎನಿ ಫೋರ್ ಅಂತ ಕೊಟ್ಟಿದ್ದಾನೆ ಎಷ್ಟು ಇದೆ ನೋಡಿ ಈಚ್ ಕ್ವಶನ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಇದರಲ್ಲಿ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ ಡಯಾಗ್ರಾಮ್ಸ್ ಬರುತ್ತೆ ಎರಡು ಐದರಲ್ಲಿ ಎರಡು ಡಯಾಗ್ರಾಮ್ಸ್ ಇರುತ್ತೆ ಅದು ಯಾವುದು ಅನ್ನೋದನ್ನು ತಾವುಗಳಕ್ಕೆ ಹೇಗೆ ಕಂಡು ಹಿಡಿಯಬೇಕು ಅಂತ ಹೇಳಿದರೆ ನಿಮ್ಮ ಬ್ಲೂ ಪ್ರಿಂಟನ್ನು ನಾನು ಅಪ್ಲೋಡ್ ಮಾಡಿಕೊಡ್ತೀನೋ ಅದನ್ನು ತೆಗಿ ತೆಗಿಬೇಕು ಅದರಲ್ಲಿ ವೇಟೇಜನ್ನು ಹಾಕಿರ್ತಾನೆ ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಅಂತ ಈಗ ಆ ಪಾಠಕ್ಕೆ ತ್ರೀ ವೇಟೇಜಲ್ಲಿ ತ್ರೀ ಮಾರ್ಕ್ಸ್ ಅಂತ ಕೊಟ್ಟಿರ್ತಾನೆ ಅಲ್ಲಿ ಯಾವುದೇ ಕಾರಣಕ್ಕೂ ಡಯಾಗ್ರಾಮನ್ನು ಪಿಕ್ ಮಾಡಲಿಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಡಯಾಗ್ರಾಮ್ ಇರುವಂಥದ್ದು ಐದು ಮಾರ್ಕ್ಸಿಗೆ ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆ ಬುದ್ಧಿವಂತರ ಆಗಬೇಕು ನಂತರದಲ್ಲಿ ಲಾಸ್ಟ್ ಮೇನ್ ಕ್ವಶನ್ ಪ್ರೀತಿಯ ವಿದ್ಯಾರ್ಥಿಗಳೇ ಸೆಕ್ಷನ್ ಟು ಪಾರ್ಟ್ ಡಿಯ ಸೆಕ್ಷನ್ ಟೂನಲ್ಲಿ ಬರೋದಾದರೆ ನೋಡಿ ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ತ್ರೀ ಕ್ವಶನ್ಸ್ ಔಟ್ ಆಫ್ ತ್ರೀ ಯು ಆರ್ ಗೋಯಿಂಗ್ ಟು ಅಟೆಂಡ್ ಎನಿ ಒನ್ ನಾಟ್ ಟೂ ಆರ್ ತ್ರೀ ಎನಿ ಒನ್ ಎರಡು ಚಾಯ್ಸ್ ಇದೆ ಸರ್ ಐದು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಇದು ಹಾಗಾಗಿಯೇ ಪ್ರೀತಿಯ ವಿದ್ಯಾರ್ಥಿಗಳೇ ಓಕೆ ಇಷ್ಟು ಈಸಿ ಪ್ಯಾಟರ್ನ್ ಯಾವತ್ತೂ ಕೂಡ ಇರಲಿಲ್ಲ ಮಕ್ಕಳಿಗೆ ಈ ವರ್ಷವೇ ಮಕ್ಕಳು ಹೈಯೆಸ್ಟ್ ಸ್ಕೋರ್ ಆಗೋದು ನಮ್ಮ ಕರ್ನಾಟಕದ ಪಿ ಯು ಸಿ ಏನು ಪರ್ಸೆಂಟೇಜ್ ಇದೆಯೋ ಈ ವರ್ಷ ಈ ಲೆವೆಲಿಗೆ ಹೋಗಬೇಕು ಅಂತಲೇ ನಮ್ಮ ಪ್ರಶ್ನೆ ಪತ್ರಿಕೆಗಳು ಈಸಿಯಾಗಿ ಬರ್ತಾ ಇರುವಂಥದ್ದು ನೀವು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಗೆಟನ್ ಆಗ್ತೀರಾ ಹಾಗಾಗಿ ಭಾಳ ಈಸಿಯಾಗಿ ಒಳ್ಳೆ ಊಟ ಮಾಡಿ ಎಲ್ಲ ಮಾಡಿ ಎಲ್ಲ ಎಕ್ಸಾಮ್ಗಿತ್ತು ಒಂದೇ ಒಂದು ಎಕ್ಸಾಮ್ ಇರೋದು ಅಂತ ಸಂತೋಷದಿಂದ ಓದಿ ಸಂತೋಷದಿಂದ ಕೆಲಸ ಮಾಡಿ ಸಂತೋಷದಿಂದ ಹಾರ್ಡ್ ವರ್ಕ್ ಮಾಡಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಏನು ಈಗ ಮಾಡುವಂಥ ಮಾಸ್ ವರ್ಕ್ ಅಲ್ಲ ಇದು ಓಕೆ ಫಿಲಾಸಫರ್ ಆಗಿ ತತ್ವಜ್ಞಾನಿಗಳಾಗಿ ಸಪ್ರೇಟಾಗಿ ಕೂತ್ಕೊಂಡು ಓದಿ ಒಂದು ಕಡೆ ಓಕೆ ಆರ್ಗ್ಯುಮೆಂಟನ್ನು ಬಿಡಿ ಅಡ್ಜಸ್ಟ್ಮೆಂಟ್ ಈಸ್ ಬೆಟರ್ ದನ್ ಆರ್ಗ್ಯುಮೆಂಟ್ ಅಂತಲೇ ಇದೆ ಆರ್ಗ್ಯುಮೆಂಟ್ ಬಿಡಿ ತಂದೆ ತಾಯಿಗಳ ಜೊತೆ ಬೇರೆಯವ್ರ ಜೊತೆ ಮಾತಾಡೋದನ್ನು ಬಿಡಿ ಪಾಸ್ಟ್ ಪಾಸ್ಟ್ ಇಸ್ ಪಾಸ್ಟ್ ಪಾಸ್ಟನ್ನೆಲ್ಲ ಬಿಟ್ಟುಬಿಟ್ಟು ಆಗಿರೋ ಎಕ್ಸಾಮ್ಗಳು ತಾವುಗಳು ಈಗ ಬಯೋ ಮೇಲೆ ಫೋಕಸ್ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗಿರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ದಯವಿಟ್ಟು ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡುವ ಮುಖಾಂತರ ನಮಗೆ ತಾವುಗಳು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದೇ ಗ್ರ್ಯಾಟಿಟ್ಯೂಡು ಆ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದರೆ ಒಂದು ಕಮೆಂಟು ಸರ್ ಒಂದು ಕಮೆಂಟು ಒಂದು ಲೈಕ್ ಬಟನ್ನು ಒಂದು ಶೇರಿಂಗ್ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತೀವಿ ವಾಡ್ ಬ್ಲೆಸ್ ಯುಲ್ ಮೆಡ್ ಇಯರ್ ಚಿಲ್ಡ್ರನ್ ಓಕೆ ಪ್ಲೀಸ್ ಡೂ ವೆಲ್ ಓಕೆ ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಡಿಸ್ಕ್ರಿಪ್ಷನ್ನ ಕೆಳಗಡೆ ಎಲ್ಲದೂ ಕೂಡ ಪಿ ಡಿ ಎಫ್ ಕಾಪಿಯನ್ನು ಕೊಟ್ಟಿರ್ತಾನೆ ಗಾಡ್ ಬ್ಲೆ